ದೇಶದ ಪ್ರಥಮ ಪ್ರಜೆಯಾಗಿ ದ್ರೌಪದಿ ಮುರ್ಮು ಆಯ್ಕೆಯಾಗಿದ್ದಾರೆ. ವಿಪಕ್ಷಗಳ ಅಭ್ಯರ್ಥಿ ಯಶವಂತ್ ಸಿನ್ಹಾ ಎದುರು ಗೆಲುವನ್ನ ಸಾಧಿಸಿದ್ದಾರೆ. ಅಲ್ಲಿಗೆ ನಮ್ಮ ದೇಶದ 15ನೇ ರಾಷ್ಟ್ರಪತಿಯಾಗಿ ಬುಡಕಟ್ಟು ಮಹಿಳೆ ಮುರ್ಮು ಅವರು ವಿಜಯವನ್ನ ಸಾಧಿಸಿದ್ದಾರೆ. ಮುರ್ಮು ಮನೆಗೆ ತೆರಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ದೇಶದ ಪ್ರಥಮ ಪ್ರಜೆಯಾಗಿ ದ್ರೌಪದಿ ಮುರ್ಮು ಆಯ್ಕೆಯಾಗಿದ್ದಾರೆ. ವಿಪಕ್ಷಗಳ ಅಭ್ಯರ್ಥಿ ಯಶವಂತ್ ಸಿನ್ಹಾ ಎದುರು ಅವರು ಗೆಲುವನ್ನ ಕಂಡಿರೋದು. ಇನ್ನು ಕಳೆದ ಜುಲೈ 18ನೇ ತಾರೀಕು ರಾಷ್ಟ್ರಪತಿ ಚುನಾವಣೆಗೆ ಮತದಾನ ನಡೆದಿತ್ತು. ಇವತ್ತು ಮತ ಎಣಿಕೆ ಪ್ರಕ್ರಿಯೆ ಬೆಳಗ್ಗೆಯಿಂದಲೂ ನಡೀತಾನೇ ಇತ್ತು. ಅಂತಿಮವಾಗಿ ದ್ರೌಪದಿ ಮುರ್ಮು ಅವರು 15ನೇ ರಾಷ್ಟ್ರಪತಿಯಾಗಿ ಆಯ್ಕೆ ಆಗಿದ್ದಾರೆ. ಇನ್ನು ವಿಶೇಷತೆ ಏನು ಅಂತಂದ್ರೆ, ನಮ್ಮ ದೇಶದಲ್ಲಿ ಅಂದ್ರೆ ಭಾರತದಂತ ದೇಶದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬುಡಕಟ್ಟು ಜನಾಂಗದ ಒಬ್ರು ಮಹಿಳೆ ದೇಶದ ಪ್ರಥಮ ಪ್ರಜೆಯಾಗಿ ಆಯ್ಕೆ ಆಗೋದಕ್ಕೆ ಸಾಧ್ಯ ಆಯಿತು. ಇನ್ನು ಬಿಜೆಪಿ ನಾಯಕರು ಬಹಳ ಸಂಭ್ರಮದಲ್ಲಿದ್ದಾರೆ. ಬಿಜೆಪಿ ಕಚೇರಿಯಿಂದ ವಿಕ್ಟರಿ ಯಾತ್ರೆಯನ್ನ ಆರಂಭ ಮಾಡಿದ್ದಾರೆ. ಇನ್ನು ಮತ ಎಣಿಕೆ ಪ್ರಕ್ರಿಯೆ ಪೂರ್ಣಗೊಳ್ತಾ ಇದ್ದಂತೆ, ವಿಜಯ ಸಾಧಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ದ್ರೌಪದಿ ಮುರ್ಮು ಅವರ ಮನೆಗೆ ತೆರಳಿದ್ದಾರೆ, ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಜೆಪಿ ನಡ್ಡಾ ಅವರು ಕೂಡ ಅಭಿನಂದನೆಯನ್ನ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಹೂಗುಚ್ಛ ನೀಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದನೆಯನ್ನ ತಿಳಿಸಿದ್ದಾರೆ. ಒಂದು ಕಡೆ ಖುದ್ದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಮುರ್ಮು ಅವರನ್ನ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿರೋದು, ಮತ್ತೊಂದು ಕಡೆ ಜೆಪಿ ನಡ್ಡಾ ಅವರು ಭೇಟಿಯಾಗಿ ಹೂಗುಚ್ಛ ಕೊಟ್ಟು ಅಭಿನಂದನೆ ಸಲ್ಲಿಸಿರೋದು ತೋರಿಸ್ತಾ ಇದೀವಿ. ಇನ್ನೊಂದು ಕಡೆ ಬಿಜೆಪಿ ಕಾರ್ಯಕರ್ತರು ವಿಕ್ಟರಿ ಯಾತ್ರೆಯನ್ನ ಆರಂಭ ಮಾಡಿದ್ದಾರೆ. ದ್ರೌಪದಿ ಮುರ್ಮು ಅವರನ್ನ ತಮ್ಮ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದಾಗ, ಅಂದ್ರೆ ಅಧಿಕೃತವಾಗಿ ಅದು ಗೊತ್ತಾದಾಗ, ಒಂದು ಅಚ್ಚರಿಯ ಆಯ್ಕೆ ಅಂತ ಆ ಟೈಮ್ನಲ್ಲೇ ಚರ್ಚೆಗಳು ನಡೀತಾ ಇತ್ತು. ಮತ್ತೆ ಈ ಬಾರಿ ಅಚ್ಚರಿಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿಸ್ತಾರೆ ಅಂತಲೂ ಕೂಡ ನಿರೀಕ್ಷೆಗಳಿತ್ತು. ಆ ಕುತೂಹಲಕ್ಕೆ ತೆರೆ ಬಿದ್ದಿದ್ದು ಮುರ್ಮು ಅವರು ಅಧಿಕೃತವಾಗಿ ಅಭ್ಯರ್ಥಿ ಅಂತ ಘೋಷಣೆ ಆದ್ಮೇಲೆ ಈಗ ಗೆದ್ದಿದ್ದಾರೆ. ಬಹುತೇಕ ಇವರೇ ಗೆಲ್ತಾರೆ ಅನ್ನೋ ಲೆಕ್ಕಾಚಾರಗಳು ಅಫ್ಕೋರ್ಸ್ ಇತ್ತು. ಯಶವಂತ್ ಸಿನ್ಹಾ ಅವರು ಗೆದ್ದಿದ್ರು ಕೂಡ ದಾಖಲೆಯ ಮತಗಳಿಂದ, ಆ ಮತಗಳ ಮೌಲ್ಯಗಳಿಂದ ದ್ರೌಪದಿ ಮುರ್ಮು ಅವರು ಆಯ್ಕೆ ಆಗಿದ್ದಾರೆ. ಇನ್ನು ಆ ಟೋಟಲ್ ವೋಟ್ಸ್ ಅನ್ನು ಕೂಡ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದೀವಿ. ಯಶವಂತ್ ಸಿನ್ಹಾ ಅವರಿಗೆ ಎಷ್ಟು ಮತಗಳು ಬಂದಿತ್ತು, ದ್ರೌಪದಿ ಮುರ್ಮು ಅವರಿಗೆ ಎಷ್ಟು ಮತಗಳು ಬಂದಿತ್ತು ಅಂತ. 3,219 ಮತಗಳ ಪೈಕಿ 2,161 ಮತಗಳನ್ನು ಪಡೆದಿದ್ದಾರೆ ಮುರ್ಮು ಅವರು. ಇದು ನಮ್ಮ ದೇಶದ 15ನೇ ರಾಷ್ಟ್ರಪತಿಯಾಗಿ ಆಯ್ಕೆ ಆಗಿದ್ದಾರೆ.